పరసందరే సకల ధర్మతే కరచరణమాదంతే ఆతన కిరియరిహను చతుర్విధోపాయ స్వరూపదడి సురమునియ మతదింద యావో తరుషతే ఆదుదు బుద్ధి జడపాధ్వరద దిగ్విజయ అభిసంధిగె మాడిదను మనవా ధర్మరాయనెందరే సకల ధర్మకే కరచరణవాదంతే ఆతన కిరియరిహరు చతుర్విధోపాయ స్వరూపదరి సురమునియ మతదింద యావో తరుషతే ఆదుదు బుద్ధి జనపాధ్వరద దిగ్విజయ అభిసంధిగె అరస మాడిదను మనవా ವೃಂದಾವನ ರಾಗದಲ್ಲಿ ಸುತ್ತಕೊಂಡು ಸುತ್ತಕೊಂಡು ಇಡೀ ಭರತಖಂಡದ ಕಥೆಯನ್ನು ಹೇಳ್ಕೊಂಡು ಇಲ್ಲಿ ಧರ್ಮರಾಯನ ಬಗೆಗೆ ಬರ್ತಾ ಇದ್ದಾನೆ ಘಟೋತ್ಕಚ. ಬಂಧುಗಳೇ, ಕುಮಾರವ್ಯಾಸ ಭಾರತದ ಸಭಾಪರ್ವದ 5ನೇ ಸಂಧಿಯ 32ನೇ ಪದ್ಯದಲ್ಲಿ ನಾವಿದ್ದೇವೆ. ಬಹಳ ಸೊಗಸಾದ ಒಂದು ಲೋಕೋಕ್ತಿಯಂತಹ ಮಾತನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಅಂದ್ರೆ ಘಟೋತ್ಕಚ ಸಹದೇವನ ಅಪ್ಪಣೆಯಂತೆ ಇಲ್ಲಿ ಲಂಕೆಗೆ ಬಂದಿದ್ದಾನೆ. ತ್ರೇತಾಯುಗದಿಂದಲೂ ಪ್ರಚಲಿತವಾಗಿರುವ ಈ ರಾವಣನ ವಂಶಸ್ಥರಾದ ವ್ಯಕ್ತಿಗಳ ಮಧ್ಯೆ ಬಂದು ನಿಂತಿದ್ದಾನೆ. ರಾಕ್ಷಸರು ಅವರೇ ಇದ್ದಾರೆ ಅಲ್ಲಿ. ಅಂದ್ರೆ ಒಬ್ಬನೇ ಬಂದಿರೋದು ನೋಡಿದ್ರೆ ಕೆಲವರನ್ನು ಮಾತ್ರ ಕರ್ಕೊಂಡು ಯುದ್ಧ ಮಾಡುವ ಒಂದು ಅಭಿಸಂಧಿ ಅವರಿಗಿರಲಿಲ್ಲ ಅನ್ನೋದು ಸ್ಪಷ್ಟ ಗೊತ್ತಾಗುತ್ತೆ. ಸಹದೇವನ ಮನಸ್ಸಲ್ಲಿ ಇರಲಿಲ್ಲ, ಅದರಿಂದ ವಿನಯದಿಂದ ನಡ್ಕೋ ಅಂತ ಹೇಳಿದ್ನಲ್ಲ, ಹಾಗೆ ನಡ್ಕೊಳ್ತಾ ಇದ್ದಾನೆ. ಇಲ್ಲೊಂದು ಮಾತಾಡ್ತೀನಿ, ಧರ್ಮರಾಯ ಅಂದ್ರೆ ಯಾರಂತೂ ಗೊತ್ತಿಲ್ಲ ನಿನಗೆ. ನಾನು ಹೇಳ್ತಾ ಇದ್ದೆ ಪಾಂಡು ವಿಚಾರ ಹೇಳಿದೆ, ಚಂದ್ರವಂಶದ ವಿಷಯ ಹೇಳಿದೆ, ಪಾಂಡು ವಿಷಯ ಹೇಳಿದೆ. ಅವನ ಮಗ ಧರ್ಮರಾಯ, ಅವನೇನು ಅಂದ್ರೆ ಅರಸನೆಂದರೆ ನಮ್ಮ ಧರ್ಮರಾಯ ಅಂತಂದ್ರೆ ಸಕಲ ಧರ್ಮಕ್ಕೆ ಕರಾಚರಣ ಆದಂತೆ. ಬಹಳ ದೊಡ್ಡ ಚಕ್ರವರ್ತಿಗಳು ಹೇಗೆ ನಡ್ಕೊಳ್ಬೇಕು ಅಂದ್ರೆ ಇವನು ಹೇಳ್ತಾ ಇದ್ದಾನೆ ಸಕಲ ಧರ್ಮಕ್ಕೆ ಕರಾಚರಣ ಆದಂತೆ. ಕುಮಾರವ್ಯಾಸ ಎದ್ದು ನಿಲ್ಲಿಸ್ಬಿಡ್ತಾರೆ, ಧರ್ಮಕ್ಕೆ ಕೈಕಾಲಿಲ್ಲ ಅಂದ್ರೆ. ಆದ್ರೆ ಇಲ್ಲಿ ಧರ್ಮರಾಯ ಅಂದ್ರೆ ಅವ್ನು ಹೇಗ್ ಗೊತ್ತಾ, ಧರ್ಮವೇ ನಡ್ಕೊಂಡು ಬಂದ್ರೆ, ಧರ್ಮವೇ ಕೈಯನ್ನ ಮುಂದೆ ಒಡ್ಡಿದ್ರೆ ಹೇಗಾಗತ್ತೋ ಆಗಿದ್ದಾನೆ ಅವನು ಅಂತ ಹೇಳಿ, ಕೈಕಾಲುಗಳಾಗಿದ್ದಾನೆ ಅಂತ ಅನ್ನೋದು ಧರ್ಮಕ್ಕೆ ಬಹಳ ದೊಡ್ಡ ಒಂದು ಪ್ರಶಸ್ತಿ ಧರ್ಮರಾಯ. ಅದನ್ನ ಘಟೋತ್ಕಚ ಹೇಳ್ತಾ ಇದ್ದಾನೆ, ಅರಸನೆಂದರೆ ಸಕಲ ಧರ್ಮಕ್ಕೆ ಕರ ಚರಣ ಆದಂತೆ. ಅಂದ್ರೆ ರಾಜರುಗಳು ಹೇಗೆ ನಡ್ಕೊಳ್ಬೇಕು. ಮಹಾಭಾರತ ತುಂಬಾ ಬರ್ತದೆ, ಗರ್ಭಿಣಿ ಹೆಂಗಸು ತನ್ನ ಮಗುವನ್ನ ಹೇಗೆ ಕಾಪಾಡ್ಕೊಳ್ತಾಳೋ ಇಡೀ ಸಾಮ್ರಾಜ್ಯವನ್ನ ರಾಜ ಹಾಗೆ ಕಾಪಾಡ್ಕೊಳ್ಬೇಕು ಅನ್ನೋ ಮಾತು ಬರ್ತದೆ. ದಾರಿ ತಪ್ಪಿದ ರಾಜನಿಗೆ ಇವರೇನೆ ನಗರದವರೇನೆ ಸೇರ್ಕೊಂಡು ಮುನಿಗಳು ಸೇರ್ಕೊಂಡು ಅವನನ್ನ ಕೊಂದು ಅವನ ಕೈ ಬೆರಳಿಂದೇನೆ ಅಸ್ಥಿಯಿಂದಲೇ ಬೇರೊಬ್ಬ ರಾಜನನ್ನು ಸೃಷ್ಟಿ ಮಾಡಿದ್ರು ಅನ್ನೋ ಮಾತು ಬರ್ತದೆ. ಸೇನೆಯನ್ನು ಕಥೆಯಲ್ಲಿ ಈ ಮಾತು ಬರ್ತದೆ. ಅಂದ್ರೆ ರಾಜರಿಗೆ ಜವಾಬ್ದಾರಿ ಇರಬೇಕು, ಕೇವಲ ಅಧಿಕಾರ ಇದೆ ಅಂತ ತಿಳ್ಕೊಳ್ಬಾರ್ದು. ಧರ್ಮರಾಯ ಹೇಗಿದ್ದಾನೆ ಗೊತ್ತೇ, ಅವನು ಹೇಳ್ತಾ ವಿಭೀಷಣ ಹೇಳ್ತಾ ಇದ್ದಾನೆ ಅರಸನೆಂದರೆ ನಮ್ಮ ಧರ್ಮರಾಯ ಅಂದ್ರೆ ಅವನು ಧರ್ಮಕ್ಕೆ ಕರಚರಣವಾದಂತೆ. ಇವಾಗ ಮನಸ್ಸಲ್ಲಿ ನೆನಪಿಟ್ಕೊಳ್ಬೇಕಾದ್ರೆ ರಾಜರುಗಳು ಬದುಕಬೇಕಾದ್ರು, ಅಧಿಕಾರಿಗಳು ಇರಬೇಕಾದ್ರು, ರಾಜ್ಯ ನಡೆಸ್ತಾ ಇರುವಂತಹ ಮಂತ್ರಿ ವರ್ಗ ಹೇಗೆ ನಡ್ಕೊಳ್ಬೇಕು ಅಂದ್ರೆ ಧರ್ಮಕ್ಕೆ ಕೈಕಾಲು ಮೂಡಿತೋ ಎಂಬಂತೆ ಇರಬೇಕು. ಹಾಗಿದ್ದಾನೆ ಅವನು, ಅದು ಧರ್ಮರಾಯನ ವಿಷಯ. ಆತನ ಕಿರಿಯರಿಹರು ಚತುರ್ವಿಧ ಉಪಾಯ ಸ್ವರೂಪದಲ್ಲಿ. ಇದು ಇನ್ನೊಂದು ಬಹಳ ದೊಡ್ಡ ಮಾತು, ಕುಮಾರವ್ಯಾಸನ ಮಾತ್ರ ಬರ್ತದೆ, ಮೂಲದಲ್ಲಿ ಇಲ್ಲ. ಇಲ್ಲಿ ಈ 4 ಜನ ತಮ್ಮಂದರು ಹೇಗಿದ್ರು ಅಂದ್ರೆ ಹೇಳೋ ಮಾತಾಡಿ, 5 ಜನ ಅಲ್ಲಿ ಒಬ್ಬ, ಇನ್ 4 ಜನ. ಕುವೆಂಪು ಅವರು ತಮ್ಮ ಬಗ್ಗೆ ಹೇಳ್ಕೊಳ್ತಾರೆ, ಸಹಧರ್ಮಿಣಿ ಸತಿ ನಾಲ್ಬೆರಳು. ಕುಮಾರ್ ಮಕ್ಕಳು ತಾವು ಎಲ್ಲರೂ ಸೇರ್ಕೊಂಡು ಅವ್ರು ಆ ರೀತಿ ಹೇಳ್ತಾರೆ ಅಂದ್ರೆ ಹೆಬ್ಬೆರಳಿನಂತೆ ಸಹಧರ್ಮಿಣಿ ಸತಿ ಇದ್ದಾಳೆ, 4 ಮಕ್ಕಳು 4
ತಮ್ಮ ಮಕ್ಕಳ ವಿಚಾರವಾಗಿ ಹೆಂಡತಿಯ ವಿಚಾರವಾಗಿ ತುಂಬಾ ಗೌರವದಿಂದ ಮಾತಾಡುವ ವ್ಯಕ್ತಿತ್ವ ಅವನಿಗೆ ಕುವೆಂಪು ಅವರಿಗೆ. ಹಾಗೆ ಇಲ್ಲಿ ಹೇಳ್ತಾನೆ, ನಾಲ್ವರು ತಮ್ಮಂದ್ರು ಅಂದ್ರೆ ಅವರನ್ನ ಸಾಮಾನ್ಯರು ತಿಳ್ಕೊಳ್ಬೇಡಿ, ಚತುರ್ವಿಧ ಉಪಾಯ ಸ್ವರೂಪರು, ಸಾಮ ದಾನ ಭೇದ ದಂಡ ಎಲ್ಲವನ್ನೂ ಬಲ್ಲವರು. ರಾಜಧರ್ಮದಲ್ಲಿ ನಡ್ಕೊಳ್ಬೇಕಾದ್ರೆ ಈ ಚತುರ್ವಿಧ ಉಪಾಯ ಗೊತ್ತಿರಬೇಕು. ಒಳ್ಳೆ ಮಾತ್ರ ಹೇಳ್ಬೇಕು, ಸ್ವಲ್ಪ ಹೆದರ್ಸಿ ನೋಡ್ಬೇಕು, ಅವ್ನು ತುಂಬಾ ಹೊರಟ ಅಂತ ಗೊತ್ತಾದ್ರೆ ಬಡಿಯೋದಕ್ಕೂ ಸಿದ್ಧರಾಗಿರ್ಬೇಕು. ಹೀಗೆ ಎಲ್ಲವನ್ನೂ ಬಲ್ಲ ನಾಲ್ಕು ಮುಖಗಳು ನಾಲ್ಕು ವ್ಯಕ್ತಿಗಳ ರೂಪದಲ್ಲಿ ಆ ಚತುರ್ವಿಧೋಪಾಯವಾಗಿ ಅದು ಪ್ರದರ್ಶಿಸ್ತಾ ಇದೆ. ಆಮೇಲೆ ಸುರಮುನಿಯ ಮತದಿಂದ ಯಾಗೋತ್ಕರ್ಷಕ್ಕೆ ಆದುದು ಬುದ್ಧಿ. ಸುರಮುನಿ ಅಂದ್ರೆ ನಾರದ. ನಾರದ ಹೇಳ್ದ ರಾಜಸೂಯ ಯಾಗವನ್ನ ಮಾಡಿ ಅಂತ ಹೇಳಿ, ಅದರಿಂದ ಯಾಗ ಉತ್ಕರ್ಷಕ್ಕೆ ಈ ಯಾಗವನ್ನ ಏಳಿಗೆ ಪಡಿಸೋದಕ್ಕೆ ಅಭಿವೃದ್ಧಿಗೊಳಿಸೋದಕ್ಕೆ ಆದುದು ಬುದ್ಧಿ. ಜನಪಾಧ್ವರ, ಜನಪಾಧ್ವರ ಅಂದ್ರೆ ರಾಜಸೂಯ ಅಂತ, ಜನಪ ರಾಜ, ಅಧ್ವರ ಅಂದ್ರೆ ಯಾಗ ಅಂತ ಹೇಳಿ. ರಾಜಸೂಯ ಯಾಗಕ್ಕೆ ದಿಗ್ವಿಜಯ ಅಭಿಸಂಧಿಗೆ, ಅಭಿಸಂಧಿ ಅಂದ್ರೆ ಉದ್ದೇಶ ಅಂತ ಹೇಳಿ, ಗುರಿ ಉದ್ದೇಶ. ಆ ದಿಗ್ವಿಜಯದ ಉದ್ದೇಶದಿಂದ ನಾಲ್ವರು ನಾಲ್ಕು ಕಡೆ ಹೊರಟಿದ್ರು. ಅದರಲ್ಲಿ ಸಹದೇವ ದಕ್ಷಿಣಕ್ಕೆ ಬಂದ, ಅವನ ಪರವಾಗಿ ಸಹದೇವನ ಪರವಾಗಿ ನಾನು ಬಂದಿದ್ದೇನೆ. ಅದನ್ನ ನಮ್ಮ ಅಭಿಸಂಧಿ ಅಂದ್ರೆ ಈ ಗುರಿ ಇಟ್ಟುಕೊಂಡು ರಾಜಕೀಯಕ್ಕೋಸ್ಕರ ಈ ಕೆಲಸ ಬಂದ. ಪೂರ್ವ ಪೀಠಿಕೆಯ ಕಾರ್ಯವನ್ನ ಅಂದ್ರೆ ಜನಸಂಗ್ರಹ ಕಾರ್ಯ, ಧನ ಸಂಗ್ರಹ ಕಾರ್ಯ, ಅದನ್ನ ನಾವು ಮಾಡ್ತಾ ಇದ್ದೇವೆ, ಅದಕ್ಕೆ ನಾನು ಬಂದಿದ್ದೇನೆ. ಎಷ್ಟು ಸ್ಪಷ್ಟವಾಗಿ ಹೇಳ್ತಾನೆ, ಉತ್ತರಾಕ್ಷಿಯ ತಡಿಯ ನೆಲ ಪರ್ಯಂತ ವಸ್ತುವ ತಡಿದು ತಂದನು. ಬರದಲ್ಲರ್ಜುನನು ಉತ್ತರಾಕ್ಷಿಯ ತಡಿಯ ನೆಲ ಪರ್ಯಂತ ವಸ್ತುವ ತಡಿದು ತಂದನು. ಮೂಡಲ ಆವರಿಸಿದನು ಕಲಿಭೀಮ, ಆವರಿಸಿದನು ಕಲಿಭೀಮ. ಪಡುವನು ಅರ್ಜುನನ ಅನುಜ, ಪಡುವನು ಅರ್ಜುನನ ಅನುಜ ನಕುಲ. ಸೆಂಟನ ಕಡೆಗೆ ಸಹದೇವಾಚನು ಈ ಪರಿ ನಡೆಯುತ್ತಿದ್ದುದು ತಾ ಘಟೋತ್ಪದ ಭೀಮ ಸುತನಿಂದ. ಅರಸನೆಂದರೆ ಸಕಲ ಧರ್ಮಕ್ಕೆ ಕರಾಚರಣ. ಈಗಲೂ ನಮ್ಮ ಹಳೆಯ ಮೈಸೂರಿನ ಭಾಗದಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಳ್ವಿಕೆಯ ಸಂದರ್ಭವನ್ನ ಅನೇಕರು ಬಿಎಂಪಿಯವರು ಮೊದಲುಗೊಂಡು ಕುವೆಂಪು ಅವರು ಕೂಡ ಅಷ್ಟಾಗುತ್ತಾರೆ, ಅನೇಕರು ಅವನ ರಾಜರ್ಷಿ ಅಂತ ಕರೆದು ಹೊಗಳಿದ್ದಾರೆ. ನಮ್ಮ ಅಧಿಕಾರ ಸ್ಥಾನವನ್ನ ಹಿಡಿದವರಿಗೆ ಧರ್ಮವನ್ನ ಕಾಪಾಡಬೇಕಾದದ್ದು ತಮ್ಮ ಗುರಿ ಎಂಬ ಒಂದು ಯೋಚನೆ ಇರಬೇಕು ಮೊದಲಿಗೆ, ಅದನ್ನು ಧರ್ಮರಾಯ ಇಟ್ಕೊಂಡಿದ್ದಾನೆ. ಅದರಿಂದ ನಾವು ಧನ ಸಂಗ್ರಹಕ್ಕೆ ಜನಸಂಗ್ರಹಕ್ಕೆ ಹೊರಟಿದ್ದೇವೆ. ಬಡಗದ ಅರ್ಜುನನು ಉತ್ತರಾಬ್ಧಿ, ನೀವು ಕಡೆ ಭರತಖಂಡವನ್ನ ನೋಡಕ್ಕಾಗೋದಿಲ್ಲ, ಅದರಿಂದ ಮೇಲೆ ಚೈನಾ ಆ ಮೇಲ್ಭಾಗಕ್ಕೆ ಹೋದ್ರೆ ಅಲ್ಲಿ ಸಮುದ್ರ ಸಿಗುತ್ತೆ ನಿಮಗೆ. ಈಗಿನ ಪಾಕಿಸ್ತಾನದ ನಂತರದ ಭಾಗಕ್ಕೆ ಹೋದ್ರೆ ಇರಾನ್ ಇವೆಲ್ಲ ಆ ಕಾಲಕ್ಕೆ ಒಂದಾಗಿದ್ದ ಭಾಗಗಳಲ್ವಾ. ಉತ್ತರದ ಸಮುದ್ರದವರೆಗೆ ಅಲ್ಲಿಯ ತಡಿಯ ನೆಲ ಪರ್ಯಂತ, ಪರ್ಯಂತ ಅಂದ್ರೆ ಅಲ್ಲಿವರೆಗೆ ಒತ್ತುವ ಜಡಿದು ತಂದನು. ಅವನು ಹೋಗಿ ಎಲ್ಲ ಸಂಗ್ರಹ ಮಾಡ್ಕೊಂಡು ಬಂದ. ಮೂಡಲ ಆವರಿಸಿದನು ಕಲಿ ಭೀಮ, ಹಾಗೆ ಭೀಮ ಪೂರ್ವ ಪ್ರಾಂತಗಳಲ್ಲಿ ಓಡಾಡಿ ತೆಗೆದುಕೊಂಡು ಬಂದ. ಪಡುವ ಅರ್ಜುನ ಅನುಜ ನಕುಲ, ಅರ್ಜುನನ ತಮ್ಮ ಅಂತ ಹೇಳಿದ, ಹೆಸರು ಹೇಳ್ಬೇಕಾಗಿತ್ತು ಅವನಿಗೆ ಗೊತ್ತಾಗಬೇಕು. ವಿಭೀಷಣ ಹೇಳುವಾಗ ನಕುಲ ಅನ್ನೋ ಮಾತು ಹೇಳ್ಬೇಕಾಗಿತ್ತು. ಇಲ್ಲಿ ಪಡುವ ಅರ್ಜುನ ಅನುಜ, ಈ ಛಂದಸ್ಸದ ಒಂದ್ಸಲ ಕೆಲವು ತಾಪತ್ರಯಗಳಾಗಿರ್ತವೆ. ನಿಜವಾಗ ಹೇಳ್ಬೇಕಾಗಿದ್ದು ಪಡುವದಲ್ಲಿ ನಕುಲ, ತೆಂಕಣ ಕಡೆಗೆ ಸಹದೇವ ಆಖ್ಯ. ಆಖ್ಯ ಅಂದ್ರೆ ಹೆಸರಿನವನು ಅಂತ ಹೇಳಿ, ಸಹದೇವ ಎಂಬ ಹೆಸರಿನವನು ತೆಂಕಣ ಕಡೆಗೆ ಹೊರಟ. ಅಂದ್ರೆ ನಾಲ್ಕು ಉಪಾಯಗಳಂತೆ ಇವರು ನಾಲ್ಕು ಭಾಗಗಳನ್ನು ಆರಿಸಿಕೊಂಡು ದಿಗ್ವಿಜಯಕ್ಕೆ ಹೊರಟರು ಅನ್ನೋದು ಹೇಳೋದ್ರ ಜೊತೆಗೆ ಇವನೊಂದು ಮಾತು ಹೇಳ್ತಾ ಇದ್ದಾನೆ. ನಮ್ಮ ರಾಜ ಮುಖ್ಯವಾಗಿ ಧರ್ಮಕ್ಕೆ ಕರಾಚರಣವಾದಂತೆ ಇರೋನಾದ್ರಿಂದ ವಿಭೀಷಣ ನೀನು ಇಂತಹ ಧರ್ಮದ
ಪ್ರಸಾರದ ಕಾರ್ಯಗಳಲ್ಲಿ ನೀನು ನನಗೆ ಬೆಂಬಲವನ್ನು ಕೊಡಬೇಕು ಎಂಬಂತಹ ಒಂದು ಪ್ರಾರ್ಥನೆಯ ಇಂಗಿತ ಇದೆಯಲ್ಲಿ ಅದನ್ನು ಗಮನಿಸಬೇಕು. ನಾನು ಘಟೋತ್ಕಜ, ಮೊದಲೇ ಹೇಳಿದ್ದೆ, ಭೀಮನ ಮಗ ನಾನು, ಸಹದೇವನ ಅಪ್ಪಣೆಯಂತೆ ನಿನ್ನ ಬಳಿಗೆ ಬರ್ತಾ ಇದ್ದೇನೆ. ಹೀಗೆ ಅವನು ತುಂಬಾ 15 ದಿನಗಳೇನೆ ಈ ಮಾತನ್ನು ಹೇಳ್ತಾ ಇದ್ದಾನೆ. ಯಾರಿಗೂ ಯುದ್ಧ ಬೇಕಾಗಿದೆ,